हाय फ्रेंड्स एल्लरिगू नमस्कार। मनी एनर्जी चैनल ना सब्सक्राइब माड़ी नोड़ता इरुवा नन्न एल्ला स्नेहितरिगू हृदयपूर्वक कृतज्ञतेगळु। थैंक यू ऑल माय सब्सक्राइबर्स। फ्रेंड्स ई दिन तुंबा पवर्फुल आद दिन अंद्रे अतिशक्तिगळु रिलीज आगुवंत ओंदु दिन। ಈ ವಿಶ್ವದಲ್ಲಿ 11:11 ಪೋರ್ಟಲ್ ಓಪನ್ ಆಗಿದೆ, ಎನರ್ಜಿ ಶಿಫ್ಟ್ ಆಗುವಂಥ ಒಂದು ದಿನ ಇದು। ಮ್ಯಾನಿಫೆಸ್ಟೇಷನ್ಗೆ ತುಂಬಾ ಒಳ್ಳೆ ದಿನ ಅಂತಲೇ ಹೇಳ್ಬೋದು। ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಮುಂಚೆ ದಯವಿಟ್ಟು ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದುಬಿಡಿ। ಫ್ರೆಂಡ್ಸ್ ಈ ದಿನ ತುಂಬ ಇಂಪಾರ್ಟೆಂಟ್, ಅತಿ ಶಕ್ತಿವಂತವಾದ ಒಂದು ದಿನ ಅಂತಲೇ ನಾನು ಹೇಳ್ತೀನಿ। ಹೌದು ಫ್ರೆಂಡ್ಸ್, 11:11 ಮ್ಯಾನಿಫೆಸ್ಟೇಷನ್ ಡೇ ಅಂತಲೂ ಹೇಳ್ತಾ ಇದ್ದೀನಿ। ಪೋರ್ಟಲ್ 11:11 ಪೋರ್ಟಲ್ ಎನರ್ಜಿ ಶಿಫ್ಟ್ ಆಗುವಂಥ ದಿನ ಇದು। ಯೂನಿವರ್ಸಲ್ಲಿ ಅಂದರೆ ಈ ವಿಶ್ವದಲ್ಲಿ ಅತಿ ಶಕ್ತಿನ ರಿಲೀಸ್ ಮಾಡುವಂಥ ಒಂದು ದಿನ। ಅಬಂಡೆನ್ಸ್ ಅಂದರೆ ಗೇಟ್ ವೇ ಆಫ್ ಅಬಂಡೆನ್ಸ್ ಓಪನ್ ಆಗುತ್ತೆ ಇವತ್ತು। 11:11 ಅಂದರೆ 1:1, ಅದ್ರ ಮಧ್ಯದಲ್ಲಿ ಗ್ಯಾಪ್ ಲೈಕ್ ಗೇಟ್ ಥರ ಇರುತ್ತಲ್ವಾ, ಅದಕ್ಕೆ 11:11 ಗೇಟ್ ವೇ ಆಫ್ ಅಬಂಡೆನ್ಸ್ ಓಪನ್ ಆಗುವಂಥ ದಿನ ಇದು। ನೆಕ್ಸ್ಟ್ ಇಯರ್ 2023ವರೆಗೂ ಈ ಒಂದು ಎನರ್ಜೀಸ್ ಹಾಗೆ ಇರುತ್ತೆ। ಅಂದರೆ ನೀವು ಏನು ಮಾಡಬೇಕು ಈ ದಿನ ಈ ಒಂದು ಪವರ್ಫುಲ್ ಮ್ಯಾನಿಫೆಸ್ಟೇಷನ್ನ ಉಪಯೋಗಿಸ್ಕೊಂಡು ಈ ದಿನ ನೀವು 11 ಬಾರಿ ಬೆಳಗ್ಗೆ ಅಂದರೆ 11:11 ಒಂದು ಕೋರಿಕೆಯನ್ನು ಕೋರ್ಕೊಳ್ಳಿ। ಯಾವುದಾದ್ರೂ ಒಂದು ನಿಮಗೆ ಅತಿ ಅವಸರವಾದ ಕೋರಿಕೆ ಇದ್ದೇ ಇರುತ್ತಲ್ಲ ಪ್ರತಿಯೊಬ್ಬರಿಗೂ, ಆ ಒಂದು ಕೋರಿಕೆ ಈ ವರ್ಷದಲ್ಲಿ 2023 ಒಳಗಡೆ ನನಗೆ ಈ ಒಂದು ವಿಶ್ ಕಂಪ್ಲೀಟ್ ಆಗಬೇಕು, ಸ್ವಲ್ಪ ದೊಡ್ಡ ಕೋರಿಕೆಯನ್ನೇ ಇಟ್ಕೊಳ್ಳಿ, ಮ್ಯಾನಿಫೆಸ್ಟೇಷನ್ ಮಾಡಿ, ಖಂಡಿತ ಅದು ನೆರವೇರುತ್ತೆ। ಟೈಮು 11:11 ಆ ಒಂದು ಕೋರಿಕೆನ 11 ಬಾರಿ ಬರೀರಿ, 11 ಟೈಮ್ಸ್ ಅದನ್ನು ಬರೆದು ನೀವು ಸ್ವಲ್ಪ ಆ ಪೇಪರ್ನ ನಿಮ್ಮ ಹೃದಯದ ಹತ್ರ ಇಟ್ಕೊಂಡು ನಿಮ್ಮ ಫೀಲಿಂಗ್ಸ್ನ ಅದಕ್ಕೆ ಕಲಸಿ 11 ಬಾರಿ ಕನ್ನಡಿಯ ಮುಂದೆ ಹೇಳ್ಕೊಳ್ಳಿ, ಜೋರಾಗಿ ಹೇಳ್ಕೊಳ್ಳಿ। ಇದೇ ಥರ ನೈಟ್ 11:11 11 ಬಾರಿ ಬರೀತೀರಾ, ಅದೇ ಥರ ಪ್ರೋಸೆಸ್ ಮಾಡ್ತೀರಾ, ಹೃದಯದ ಹತ್ರ ಪೇಪರ್ನ ಇಟ್ಕೊಂಡು ನಿಮ್ಮ ಫೀಲಿಂಗ್ಸ್ನ ಕಳಿಸ್ಕೊಟ್ಟು ಒಂದು ಟ್ರಸ್ಟ್ ಬಿಲೀಫ್ ಅಂದರೆ ನಂಬಿಕೆ ವಿಶ್ವಾಸದಿಂದ ಎಸ್ ಈ ಕೋರಿಕೆ ನನಗೆ ಆಲ್ರೆಡಿ ನೆರವೇರಿದೆ ಅಂತ ವಿಜುಲೈಸೇಷನ್ ಮಾಡ್ತಾ ಫೀಲಿಂಗ್ಸ್ನ ಕೊಡಿ। ಅದಾದಮೇಲೆ ಕನ್ನಡಿ ಮುಂದೆ ಹೋಗಿ 11 ಬಾರಿ ಅದನ್ನು ಹೇಳ್ಕೊಳ್ಳಿ, ಖಂಡಿತ 100% 100% ನಿಮ್ಮ ಒಂದು ಕೋರಿಕೆ ನೆರವೇರುತ್ತೆ। ಆ ನಂಬಿಕೆ ವಿಶ್ವಾಸದಿಂದ ಮಾಡಿ ಇವತ್ತು ಅಷ್ಟು ಪವರ್ಫುಲ್ ಡೇ ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ನಿಮ್ಮ ಕೋರಿಕೆ ಈಡೇರಿಸುವಂಥ ದಿನ ಇದು। ಈ ದಿನನ ಯಾರೂ ಮಿಸ್ ಮಾಡ್ಕೋಬೇಡಿ, ಖಂಡಿತ ಉಪಯೋಗಿಸ್ಕೊಳ್ಳಿ। ಈ ಶಕ್ತಿವಂತವಾದ ದಿನನ ಖಂಡಿತ ಉಪಯೋಗಿಸ್ಕೊಂಡು ನಿಮ್ಮ ಒಂದು ಕೋರಿಕೆನ ಈಡೇರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ। ತುಂಬ ಸಣ್ಣ ವಿಡಿಯೋ, ಆದಷ್ಟು ನಮ್ಮ ಎಲ್ಲ ಕರ್ನಾಟಕ ಜನತೆಗೆ ಈ ಒಂದು ಮೆಸೇಜ್ ಕೊಡಬೇಕು ಅಂತಲೇ ಈ ವಿಡಿಯೋನ ಮಾಡಿದ್ದೀನಿ। ಚಿಕ್ಕದಾದರೂ ಮೆಸೇಜ್ ತುಂಬ ಪವರ್ಫುಲ್ ಮೆಸೇಜು, ಈ ಮ್ಯಾನಿಫೆಸ್ಟೇಷನ್ನ ದಯವಿಟ್ಟು ಎಲ್ಲರೂ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ವಿಶ್ವದ ಬ್ಲೆಸ್ಸಿಂಗ್ಸ್ ಯಾವಾಗಲೂ ನಿಮಗೆ ಇದ್ದೇ ಇರುತ್ತೆ। ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್। ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ 11:11 ಏಂಜಲ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಫುಲ್ಫಿಲ್ಲಿಂಗ್ ಮೈ ವಿಶ್ ಅಂತ ಹಾಕಿ। ಥ್ಯಾಂಕ್ ಯು ಸೋ ಮಚ್।